ಓಕೆ ನಾನು ಬಿ ಸ್ಟೂಡೆಂಟ್ ಬಿ ಮೆಕ್ಯಾನಿಕಲ್ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ 4 ಇಯರ್ಸ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಕರಿಯರ್ ಡೆವಲಪ್ ಮಾಡಬೇಕು ಅಂತ ಟ್ರೈ ಮಾಡಿದೆ ಫೈನಲ್ ಇಯರ್ ಬಂದಮೇಲೆ ನನ್ನ ಡಿಸಿಷನ್ ಚೇಂಜ್ ಮಾಡಿದೆ ಏನು ಅಂತಂದ್ರೆ ಕಾರ್ಪೊರೇಟ್ ಸೆಕ್ಟರ್ ನಾನು ಎಂದು ಹೋಗಬಾರದು ಯಾಕೆ ಹೋಗಬಾರದು ಅಂತಂದ್ರೆ ನನಗೆ ಇಷ್ಟ ಇರಲಿಲ್ಲ ಟೋಟಲಿ ಯಾಕಂದ್ರೆ ನನಗೆ ಆ ಫೀಲ್ಡ್ ಅಲ್ಲಿ ವರ್ಕ್ ಮಾಡಲಿಕ್ಕೆ ನನಗೆ ನನ್ನ ಮೆಂಟಾಲಿಟಿ ಸೆಟ್ ಆಗಿಲ್ಲ ಸೊ ಅದೆ ಡಿಸೈಡ್ ಮಾಡಿದ ನಂತರ ನಾನು ಯಾವತ್ತೂ ಆ ಪ್ರೈವೇಟ್ ಸೆಕ್ಟರ್ ಅನ್ನು ಬಿಟ್ಟು ಹೋಗಿಲ್ಲ ಸೊ ಪಿಎಸ್ ಆಗಬೇಕು ಇಲ್ಲ ಸಿವಿಲ್ ಸರ್ವೆಂಟ್ ಆಗಲೇಬೇಕು ಇದೊಂದು ನನ್ನ ಡಿಟರ್ಮಿನೇಷನ್ ಇಂದ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೆ ಎಸ್ಪೆಷಲಿ ನಾನು ಮೊದಲು ಮೇಲೆ ಹುದ್ದೆಗೆ ಹೆಸರು ಹೇಳಿದಂಗೆ ನಾನು ಉನ್ನತ ಹುದ್ದೆ ಹೋಗ್ಲಿಕ್ಕೆ ಟ್ರೈ ಮಾಡಿದ್ದೆ ನಾನು ಪಿ ಎಸ್ ಐ ಜಾಸ್ತಿ ಟ್ರೈ ಮಾಡಿಲ್ಲ ಎಸ್ ಪಿ ಎಸ್ ಸಿ ಸ್ಟೂಡೆಂಟ್ ಆಗಿರ್ತಾರೆ ನಾನು ಫಸ್ಟ್ಗೆ ನಾನು ಐ ಎಸ್ ಐ ಪಿ ಎಸ್ ಸಿ ಟೀಮ್ ಅದು ಆದ ನಂತರ ಹೇಗೆ ಟೈಮ್ ಡೌನ್ ಆಗ್ತಾ ಬಂತು ಅಂದ್ರೆ ನಿಮ್ ಡಿಸಿಷನ್ ಚೇಂಜ್ ಆಗಬೇಕು ಟೈಮ್ ಡೌನ್ ಆಗ್ತಾ ಅಂತಂದ್ರೆ ಏಜ್ ಮ್ಯಾಟರ್ ಆಗುತ್ತೆ ಈಗ 25 ಅಲ್ಲಿ ಓಕೆ ನಾನು ಐ ಎಸ್ ಮಾಡ್ತೇನೆ ಐ ಪಿ ಎಸ್ ಮಾಡ್ತೇನೆ ಅಂತ ಇರುತ್ತೆ ಓಕೆ ಟೂ ತ್ರೀ ಇಯರ್ಸ್ ಅದಕ್ಕೆ ಡೆಡಿಕೇಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ ನನ್ನ ಸ್ಟ್ರೆಂತ್ ಏನು ನನ್ನ ವೀಕ್ನೆಸ್ ಏನು ಸೊ ನಾನು ಮಾಡಬಹುದಾ ಅಥವಾ ಮಾಡಬಾರ್ದಾ ನಾನು ಅದನ್ನೇ ಯಾಕೆ ಮಾಡಬೇಕು ಇವೆಲ್ಲ ಕ್ವಶನ್ ಗಳಿಗೆ ನಿಮ್ಗೆ ಆನ್ಸರ್ ಸಿಗುತ್ತೆ ಅದು ಆದ್ಮೇಲೆ ಅಲ್ಲಿ ಏನೂ ಕ್ಲಿಕ್ ಆಗಲಿಲ್ಲಪ್ಪ ಅಂತಂದ್ರೆ ಬೆಟರ್ ಟು ಗೋ ಫಸ್ಟ್ ಪಿ ಎಸ್ ಐ ಅದರ್ಸ್ ಎಕ್ಸಾಮ್ ಎಫ್ ಡಿ ಎಸ್ ಡಿ ಆರ್ ಎನಿ ಎಕ್ಸಾಮ್ಸ್ ಆ ರೀತಿಯಿಂದ ನಾನು 27 ಗೆ ಡಿಸೈಡ್ ಮಾಡಿದೆ ನಾನು 2017 ಅಲ್ಲಿ ಯುಪಿಎಸ್ಸಿ ಬಿಟ್ಬಿಟ್ಟು 2017 ಗೆ ನಾನು ಪಿ ಎಸ್ ಐ ಪಿ ಆರ್ ಆದೆ ಒಂದೇ ಸ್ಟೆಪ್ ಅಲ್ಲಿ ನಾನು ಇಂಟರ್ವ್ಯೂ ಹೋಗಿದ್ದೆ ಪಿ ಎಸ್ ಐ ನೆಕ್ಸ್ಟ್ 2018 ನನ್ನ ಇಂಟರ್ವ್ಯೂ ಅಲ್ಲಿ ನಾನು ಫೇಲ್ ಆಗಿದೆ ಓಕೆ ಪರವಾಗಿಲ್ಲ ನಾನು ಫೇಲ್ ಆದೆ ಸೊ ನನ್ಗೆ ಅಯ್ಯೋ ಇದನ್ನು ಆಗಲಿಲ್ಲ ಅಂತ ನಾನು ಇಟ್ಕೊಳ್ಳಿಲ್ಲ 2018 ಅಲ್ಲಿ ಟ್ರೈ ಮಾಡಿದೆ ಅಲ್ಲಿಯೂ ಆಗಲಿಲ್ಲ ನನಗೆ ಸೊ 2019 300 ಪೋಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿ 78 ಟ್ರ್ಯಾಕ್ ಅಲ್ಲಿ ನಾನು ಇಲ್ಲಿ ನಿಂತ್ಕೊಂಡಿದ್ದೆ ಇವರಿಗೆ ನಾನು ಭೇಟಿಯಾಗಿರೋದು ಒಂದು 4-5 ಟ್ರ್ಯಾಕ್ ಆಗಿರುತ್ತೆ ನಾನು ಯು ಪಿ ಎಸ್ ಸಿ ಮಾಡೋ ಟೈಮಲ್ಲಿ ಸರಿ ಭೇಟಿಗಿದೆ ಇವ್ರು ಹೇಳಿದ್ರು ಯು ಪಿ ಎಸ್ ಸಿನೇ ಮಾಡಿ ಪಿ ಎಸ್ ಐ ಬರಬೇಕು ಬಟ್ ನನ್ನ ಟೈಮ್ ಬೀಯಿಂಗ್ ನನ್ಗೆ ಬೇಕಾಯ್ತು ಇವಾಗ ಯಾಕಂದ್ರೆ ಏಜ್ ಕಡಿಮೆ ಆಗ್ತಾ ಬಂದಂಗೆ ಅಪರ್ಚುನಿಟಿ ಕಡಿಮೆ ಆಗ್ತಾವ ಎಷ್ಟು ಏಜ್ ಕಡಿಮೆ ಆಗುತ್ತೋ ನಿಮ್ 28-29 ಬಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಪರ್ಚುನಿಟಿ ಕಡಿಮೆ ಆಗುತ್ತೆ ಪಿ ಎಸ್ ಐ ಎಕ್ಸಾಮ್ ಕಡಿಮೆ ಆಗುತ್ತೆ ಸೊ ಅದನ್ನೆಲ್ಲ ಮ್ಯಾಟರ್ ಮಾಡಿಕೊಂಡು ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಇವಾಗ ನಾನು ಪಿ ಎಸ್ ಐ ಆಗಿ ಜಾಯ್ನ್ ಆಗಬೇಕು ಇದು ಲೈಫ್ಗೆ ಬೇಕಾಗಿರೋದು ಪಿ ಎಸ್ ಐ ನೇ ಯಾಕೆ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟೇ ಯಾಕೆ ಸೇರ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಇವನ್ ನಾನು ಯು ಪಿ ಎಸ್ ಸಿಲ್ಲ ಆದ್ರೂ ಐ ಪಿ ಎಸ್ ಐ ಆಗಬೇಕಂತ ಮಾಡಿದೆ ನಾನು ಐ ಎ ಎಸ್ ಆಗಬೇಕಂತ ಅನ್ಕೊಂಡಿದ್ದೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಯಾಕಂದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಹೋಗಿ ಯಾವುದೇ ಡಿಪಾರ್ಟ್ಮೆಂಟ್ 24 ಡಿಪಾರ್ಟ್ಮೆಂಟ್ಸ್ ಗವರ್ಮೆಂಟ್ ಅಲ್ಲಿ ಇದೆ ಆ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಟಚ್ ಇಲ್ಲ ನೀವು ಯಾವ ರೀತಿ ಆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತೀರಿ ಹೆಂಗ್ ಇನ್ವೆಸ್ಟಿಗೇಷನ್ ಮಾಡ್ತೀರಿ ಆ ಡಿಪಾರ್ಟ್ಮೆಂಟ್ ರನ್ ಆಗುತ್ತೆ ನೀವು ಕರೆಕ್ಟ್ ಆದ್ರೆ ಸೊಸೈಟಿ ಕರೆಕ್ಟ್ ಗವರ್ಮೆಂಟ್ ಕರೆಕ್ಟ್ ಸೊ ನೀವು ಎಷ್ಟು ನಿಯಂತ್ರಾಗಿ ಎಷ್ಟು ಒಂದು ನೈತಿಕತೆಯಿಂದ ಒಂದು ತಾಳ್ಮೆ ಒಂದು ಧೈರ್ಯದಿಂದ ಮಾಡ್ತೀರೋ ಅದು ನಿಮ್ಮ ಗೌರ್ಮೆಂಟ್ಗೂ ಮತ್ತೆ ನಿಮಗೂ ಸಲ್ಲದು ಸೊ ಆ ಒಂದು ಹುದ್ದೆ ಆ ಒಂದು ಇರುದಿರೋದ್ರಿಂದ ನಾನು ಆ ಹುದ್ದೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಹೇಗೆ ಪಿ ಎಸ್ ಐ ಜರ್ನಿ ಇತ್ತು ತಯಾರಾಗಬೇಕು ಅಂತಂದ್ರೆ 2017 ಇಂದ ನಾನು ಪಿ ಎಸ್ ಐ ಮಾಡ್ತಾ ಇದ್ದೆ ಪಿ ಎಸ್ ಐಗೆ ನಾನು ಸೆಲೆಕ್ಟ್ ಆದ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಹೇಗಿದೆ ಸಿಲೆಬಸ್ ಫಸ್ಟ್ಗೆ ನಿಮ್ಗೆ ತಿಳ್ಕೊಬೇಕಾಗಿರೋ ಸಿಲೆಬಸ್ ಯಾವ ರೀತಿ ನಡೀತು ಪರೀಕ್ಷೆ ಸಿಲೆಬಸ್ ಏನಿದೆ ಪೇಪರ್ 1 ಅಲ್ಲಿ ಏನಿದೆ ಪೇಪರ್ 2 ಅಲ್ಲಿ ಏನಿದೆ ಇಂಟರ್ವ್ಯೂ ಇತ್ತು ಇಂಟರ್ವ್ಯೂ ಅಂದ್ರೆ ಇವಾಗ ತೆಗೆದಿದ್ದಾರೆ ನೋ ಪ್ರಾಬ್ಲಮ್ ಅದಾದ್ಮೇಲೆ ಫಿಸಿಕಲ್ ಮೆಡಿಕಲ್ ಅವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಇದೆಲ್ಲ ಹಂತಗಳನ್ನ ನೀವು ಕ್ಲಿಯರ್ ಆಗಿ ಗೊತ್ತಿರಬೇಕು ಆಮೇಲೆ ಪ್ರತಿ ದಿನನೂ ನಾನು ಪಿ ಎಸ್ ಐ ಆಗ್ತೀನಿ ಅಂತಾನೆ ಹೇಳ್ಬೇಕು ಯಾರೋ ಒಬ್ರು ಹೇಳ್ತಾರೆ ನಾನು ಇವತ್ತು ಯಾರೋ ಒಂದು ಮೋಟಿವೇಶನ್ ಮಾಡಿದ್ರು ಓಕೆ ನಾನು ಇವತ್ತು 2 ದಿವಸ ಓದ್ತೀನಿ 3 ದಿವಸ ಓದ್ತೀನಿ ಚೆನ್ನಾಗಿ ಅದಕ್ಕೇನಂತಾರೆ ಆರಂಭದ ಶುರು ಅಂತ ಹೆಂಗಂದ್ರೆ ಇವತ್ತು ಮೋಟಿವೇಶನ್ ಸಿಕ್ಕಿದ್ರೆ ನನ್ಗೆ 10 ತಾಸು ಓದಿದ್ದೆ ಮುಂದೆ 10 ದಿನ ಏನು ಓದಲ್ಲ ಏನ್ ಬಂತು ಏನು ಬರಲ್ಲ ಸೊ ಅದು ಏನು ಆರಂಭದ ಶುರು ಆಗಿರ್ತಿರಲ್ಲ ಕೊನೆವರೆಗೂ ಇರಬೇಕು ಆರಂಭದ ಶುರು ಅದು ನೀವು ಹೆಂಗ್ ಕಾಯ್ಕೋತಿರಲ್ಲ ಅದೇ ಸೆಲ್ಫ್ ಮೋಟಿವೇಶನ್ ಇಲ್ಲಿ ಯಾರೋ ಬಂದು ಮೋಟಿವೇಶನ್ ಮಾಡಿ ಹೋಗ್ತಾರೆ ನೀವು ಕೇಳ್ತೀರಾ ಮರ್ದಿವಸ ಹೋಗ್ತೀರಾ ಮತ್ತೆ ಅದೇ ರೂಟೀನ್ ಸೊ ದಿನಾಲು ಎದ್ದ ತಕ್ಷಣ ನಿಮ್ಗೆ ಗೊತ್ತಿರಬೇಕಾಗಿರೋದು ನಾನು ಎದಕ್ ಬಂದಿದ್ದೀನಿ ಸರಿ ದುಡ್ಡು ಎಷ್ಟು ಕಟ್ ಮಾಡಿದ್ದೀನಿ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ನನ್ನ ತಂದೆ ತಾಯಿನೂ ದುಡ್ಡು ಹಾಕ್ತಾ ಇದ್ದಾರೆ ಈಗೆಲ್ಲ ಅರಿವುಗಳು ನಿಮ್ಮ ತಲೆಯಲ್ಲಿ ಇರಬೇಕು ಅಂದಾಗ ಮಾತ್ರ ನೀವು ಏನ್ ಅನ್ಕೊಂಡು ಗುರಿಗೆ ಸಾಧಿಸ್ತಾ ಇದ್ದಿಲ್ಲ ಅದನ್ನ ಮುಟ್ಲಿಕ್ಕೆ ಮಾತ್ರ ಅನುಕೂಲ ಆಗುತ್ತೆ ಸೊ ಈ ರೀತಿ ಎಲ್ಲ ನೀವು ಮಾಡಬೇಕು ಮತ್ತೆ ನಂದು 2018 ಅಲ್ಲಿ 2017 ಇಂಟರ್ವ್ಯೂ ಆದ್ಮೇಲೆ ನನ್ನ ಮನೆಯಲ್ಲಿ ಊರಲ್ಲಿ ಎಲ್ಲ ಕಡೆ ನಿಮ್ ಕಡೆಯಿಂದ ಆಗಲ್ಲ
ಸರಿ ಅಲ್ಲ ನಿಮ್ಮ ಕಡೆಯಿಂದ ಗೌರ್ಮೆಂಟ್ ನೌಕರಿ ತಗೊಳ್ತಾರೆ, ನಿಮ್ಗೆ 10,000 ರೂಪಾಯಿನೂ ದುಡಿಯಕ್ಕಾಗಲ್ಲ, ಇದು ಎಲ್ಲರಿಗೆ ಅಂತ ನೀವು ಅದನ್ನೇಂದ್ರ ಮನಸ್ಸಿಗೆ ಹಚ್ಕೊಂಡು ಅಯ್ಯೋ ನನಗೆ ಹಿಂಗೆ ಅಂತಾರ, ಬಿಟ್ಬಿಡ್ರಿ ಇವಾಗ ಬಿಟ್ಬಿಡ್ರಿ, ಅಷ್ಟು ದುಡ್ಡು ವೇಸ್ಟ್ ಆಗಲ್ಲ. ಸೊ ಇವೆಲ್ಲ ನಿಮ್ಗೆ ಬರ್ತಾವ, ನೀವು ಅದನ್ನ ಹೆಂಗೆ ಎದುರಿಸಿ ಮುಂದೆ ಬರ್ತಿರ್ಲ, ಪಿ ಎಸ್ ಐ ಆಗೋಕ್ಕಿಂತನೂ ಅದು ದೊಡ್ಡದು. ಯಾಕಂದ್ರೆ ಆ ಅವಮಾನ ಏನಿದೆಲ್ಲ ಅದು ನಿಮ್ ಮೊದಲನೇ ಸ್ಟೆಪ್ ಆಗುತ್ತೆ. ಯಾರೋ ಒಬ್ರು ಏನ ಅಂತ ಇದಾರೆ ಅಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ, ಓಕೆ ನನ್ನ ಹತ್ರ ಏನೋ ವೀಕ್ನೆಸ್ ಇರ್ಬೇಕು ಅದ ಅಂತ ಇದಾರೆ ಅವರು. ಸೊ ಅವ್ರು ಅಂತ ಇದಾರೆ ಅಂತ ಅವ್ರು ಬೈದ್ಬಿಟ್ರೆ ಅವ್ರ ಮುಂದೆ ಏನು ಹೇಳಲ್ಲ. ಸೊ ಅವ್ರು ಹಂಗ ಬಿಡ್ರಿ, ಅವರಿಂದ ಏನ್ ಬರುತ್ತೆ ಕೇಳ್ಕೊಳ್ಳಿ, ಅದರಿಂದ ನೀವು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಹೋಗ್ಬೇಡಿ. ನಾನು ಅದೇ ರೀತಿ ಇರೋದು, ನಾನು 2017 ಆದ್ಮೇಲೆ ಬೈದ್ರು ಮನೆಯಲ್ಲೇ, ಏ ನಿಮ್ ಕೈಲಿ ಆಗಲ್ಲ, ದುಡ್ಡು ಹಾಳಾಗುತ್ತೆ, ಮನೆ ಹಾಳಾಗುತ್ತೆ, ಎಲ್ಲ ಪರವಾಗಿ ನಾನು ಹೇಳೋದು. ಮತ್ತೆ ನಿಮ್ ಪ್ರಿಪರೇಷನ್ ವೈಸ್ ಮಾತಾಡಿದ್ರೆ ಪೇಪರ್ 1 ಪೇಪರ್ 2 ಅಂತ ಗೊತ್ತಿದೆ ನಿಮ್ಗೆ, ಅದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಸರ್ ಹೇಳಿದಾರ ಅಂತಂದ್ರೆ ಅದ್ರ ಮೇಲೆ ಓಕೆ. ನಂದು ಸ್ಟ್ರಾಟಜಿ ಹೇಳ್ಬೇಕು ಅಂತಂದ್ರೆ ಪೇಪರ್ 1ಗೆ ನ್ಯೂಸ್ ಪೇಪರ್ ಮಸ್ಟ್ ಅಂಡ್ ಶುಡ್. ಪೇಪರ್ 1ನೇ ಈಸಿ, ಇದು ಮೊದಲು ನೀವು ತಲೆಯಲ್ಲಿ ಹೇಳ್ಕೊಂಡು, ಅಯ್ಯೋ ನಾನು ಎಷ್ಟೇ ಹೆಂಗ್ ಮಾಡೋದು, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ಬಿ ಇಂದ ಬಂದಿದ್ದೀನಿ, ಬಿಇ ಇಂದ ಬಂದಿದ್ದೀನಿ, ಅಯ್ಯೋ ನಾನು ಏನ್ ಮಾಡೋದು, ನನಗೇನು ಕಂಟೆಂಟ್ ಗೊತ್ತಿಲ್ಲ, ಹೆಂಗ್ ಬರೆಯೋದು ಎಷ್ಟೇ. ನೀವು ಅದನ್ನ ಹಂಗೆ ಅನ್ಕೊಂಡು ಕುತ್ಕೊಂಡ್ರೆ ಎಷ್ಟು ತಿಂಗಳಲ್ಲಿ ಹಂಗೆ ಅನ್ಕೊಂಡು ಕುತ್ಕೊಂತಾರೆ, ನಿಮ್ ಕಂಟೆಂಟೇ ಬೇರೆ. ನ್ಯೂಸ್ ಪೇಪರ್ ಓದೋ ಸ್ಟಾರ್ಟ್ ಮಾಡಿ, ಪಾಯಿಂಟ್ಸ್ ಮಾಡಿ, ಯಾವ್ದೋ ಒಂದು ಅನ್ಸುತ್ತೆ ನಿಮ್ಮ ಟಾಪಿಕ್, ಯಾವ್ದೋ ಒಂದು ಸೊಸೈಟಿ ಬಗ್ಗೆ ನಿಮ್ಗೂ ಗೊತ್ತಿರುತ್ತೆ, ಸೊಸೈಟಿ ಒಳಗಡೆ ಬರೆದಿರ್ತೀರಾ, ಯಾವ್ದೋ ಒಂದು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರ, ಇಲ್ಲ ಅಂದ್ರೆ ಮೂಲಭೂತ ಕರ್ತವ್ಯಗಳ ಮೇಲೆ ಇರುತ್ತೆ, ಇಲ್ಲ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಅದ್ರ ಮೇಲೆ ಇರುತ್ತೆ, ಅದ್ರ ಬೇಸ್ ಮೇಲೆ ಜಜ್ಮೆಂಟ್ ಆಗ್ತಾ ಇರುತ್ತೆ. ದಯವಿಟ್ಟು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಏನಾಗುತ್ತೆ, ಜಜ್ಮೆಂಟ್ ಏನಾಗುತ್ತೆ, ಅದನ್ನೆಲ್ಲ ಫಾಲೋ ಮಾಡಿ, ಅವೆಲ್ಲ ನಿಮ್ಗೆ ಎಸ್ ಎಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಯಾವ ಆರ್ಟಿಕಲ್ ರೆಫರ್ ಮಾಡಿದಾರಂತೂ ಸಹಿತ ಹೇಳ್ತಾರೆ ಅವರು. ನಿಮ್ಗೆ ಆರ್ಟಿಕಲ್ ನಂಬರೇ ಗೊತ್ತಿಲ್ಲ ಅಂತಂದ್ರೆ ನಿಮ್ ಮುಂದೇನ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿ, ಯಾವ್ದೋ ಒಂದು ವೈಲೇಷನ್ ಆಗ್ತದೆ ಫಂಡಮೆಂಟಲ್ ರೈಟ್ಸ್ ಅಂದ್ರೆ. ಸೊ ನಿಮ್ಗೆ ಡಿಫೈನ್ ಹೆಂಗ್ ಮಾಡೋರು, ಈ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗ್ತದೆ ಅಂತ ನಿಮ್ಗೆ ಅದು ಆರ್ಟಿಕಲ್ ಸಂವಿಧಾನದಿಂದನೂ ಗೊತ್ತಿಲ್ಲ, ನಿಮ್ಗೂ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಡಿಸೈಡ್ ಹೆಂಗ್ ಮಾಡೋರು ನೀವು, ಈ ಕೇಸ್ ಹಿಂಗಾಗುತ್ತೆ ಹಿಂಗೆ ಅಂತ. ಸೊ ಅದಕ್ಕೆ ನಿಮ್ಗೆಲ್ಲಾನು ಆರ್ಟಿಕಲ್ಸ್ ಮಿನಿಮಮ್ 1 to 100, ಎಸ್ಪೆಷಲಿ 1 to 100 ನಿಮ್ಗೆ ಯಾವಾಗ ಎಚ್ಚರಿಸಿದ್ರು ಹೇಳ್ಬೇಕು ಈ ಆರ್ಟಿಕಲ್ ಇದು ಹೇಳ್ಬೇಕು. ಮೊನ್ನೆ ನೀವು ಕೆಎಸ್ ಎಫ್ ಎಕ್ಸಾಮ್ ಯಾವ್ದು ಅಟೆಂಡ್ ಮಾಡಿದ್ರಾ, 20 questions ಮೇಲೆ ಇದ್ದು ಪಾರ್ಟಿ, ಅದು ಈಜಿ ಬೇಕಾದ ಪಾರ್ಟಿ ಹೋಗಿ ತಗೊಂಡು ನೋಡಿ ಯಾವಾಗ ಕ್ವಶನ್ ಪೇಪರ್, ಡಿಪಿಎಸ್ಪಿ ರಾಜ್ಯ ನಿರ್ದೇಶಕ ತತ್ವಗಳು, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಕರ್ತವ್ಯಗಳು ಮತ್ತು ಮೂಲಭೂತ ಹಕ್ಕುಗಳು, ಇವ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಿಕ ಬಾಡಿಗಳು ಏನು ಸಂಸ್ಥೆಗಳು ಅದು ಇರುತ್ತೆ, ಇವ್ರನ್ನೆಲ್ಲ ನೀವು ಪಕ್ಕ ಇರಬೇಕು. ಯಾರಾದ್ರೂ ಹೇಳ್ತೀರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಎಷ್ಟಿದೆ, ಸಂವಿಧಾನಿಕ ಸಂಸ್ಥೆಗಳು, ಓಕೆ ಇದೆಲ್ಲ ನಿಮ್ ಪಕ್ಕ ಇವ್ರನ್ನ ತಿಳ್ಕೋಬೇಕು. ಕಾನ್ಸ್ಟಿಟ್ಯೂಷನಲ್ ಬಾಡಿ ಚೇಂಜ್ ಮಾಡಕ್ ಆಗಲ್ಲ, ಅವ್ ಬೇಕೇ ಬೇಕು, ಅವಿಲ್ಲ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ವರ್ಕ್ ಆಗಲ್ಲ. ಸೊ ಇವ್ರ ಬಗ್ಗೆ ಎಲ್ಲ ನಾಲೆಜ್ ಇಟ್ಕೋಬೇಕು ನೀವು. ದಿನಾಲ ಅವ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಪೇಪರ್ ಅಲ್ಲಿ, ಅದು ಬಿಟ್ಟು ಬೇರೆ ಏನೇನು ಡಿಸ್ಕಷನ್ ಆಗುತ್ತೆ. ಆಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಚೆನ್ನಾಗಿ ಓದು. ನ್ಯೂಸ್ ಪೇಪರ್ ಮೇನ್ ಹೇಳೋದು, ನಾನು ಸಿವಿಲ್ ಸರ್ವೆಂಟ್ ಆಗ್ತಾ ಇದ್ದೀರಾ, ನಾಳೆ ನಾನು ಇಲ್ಲಿ ಮೊನ್ನೆ ಸಿಂಪಲ್ ಆಗಿ ಹೇಳ್ತೀನಿ, ಐಜಿಪಿ ಆಫೀಸ್ ಹೋಗಿದ್ದೆ ನಾನು, ಆ ಹಿಂದ್ಗಡೆ ಸ್ಕ್ರೀನ್ ಇದೆಯಲ್ಲ, ಅಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಎಲ್ಲ ನ್ಯೂಸ್ ಚಾನೆಲ್ಸ್ ಓಪನ್ ಇದ್ದವು. ಯಾಕಂತಂದ್ರೆ ಅವ್ರು ಎಲ್ಲಾನು ನೋಡ್ತಾ ಇರ್ತಾರೆ, ಸೊಸೈಟಿ ಒಳಗಡೆ ಏನಾಗ್ತಾ ಇದೆ ನೋಡ್ತಾ ಇದ್ದಾರೆ. ನೀವು ಮುಂದೆ ಸಿವಿಲ್ ಸರ್ವೆಂಟ್ ಆಗ್ತಾ ಇದ್ರೆ ಅಂತಂದ್ರೆ ಸೊಸೈಟಿಯಲ್ಲಿ ಏನಾಗ್ತಾ ಇದೆ ಗೊತ್ತಾಗೋದೇ ನಿಮ್ಗೆ, ನೀವೇ ನ್ಯೂಸ್ ಚಾನೆಲ್ ಹಾಕಲ್ಲ, ಅಷ್ಟು ದೊಡ್ಡ ಸ್ಕ್ರೀನು ಹಾಕಲ್ಲ, ನ್ಯೂಸ್ ಪೇಪರ್ 10 ರೂಪಾಯಿ ಕೊಟ್ಟರೆ ಒಂದು ನ್ಯೂಸ್ ಪೇಪರ್ ಬರುತ್ತೆ, ಅದರಿಂದ ಗೊತ್ತಾಗುತ್ತೆ ನಿಮ್ಗೆ. ಸೊ ಅದನ್ನ ಬೆಳೆಸ್ಕೊಳ್ಳಿ ಸ್ಕಿಲ್, ನ್ಯೂಸ್ ಪೇಪರ್ ರೀಡಿಂಗು, ನೋಟ್ಸ್ ಹೆಂಗ್ ಮಾಡೋದು, ಅದನ್ನ ಹೆಂಗ್ ಕನೆಕ್ಟ್ ಮಾಡ್ಬೇಕು, ಕ್ವಶನ್ ಕೇಳಿದ್ರೆ ಹೆಂಗ್ ಕನೆಕ್ಟ್ ಮಾಡ್ಬೇಕು, ಎಲ್ಲಾನು ಸಬ್ಜೆಕ್ಟ್ ಯಾವುದೇ ಸಬ್ಜೆಕ್ಟ್ ನೆಗ್ಲೆಕ್ಟ್ ಮಾಡಂಗಿಲ್ಲ. ಮೆಂಟಲ್ ಎಬಿಲಿಟಿ ಬಗ್ಗೆ ಕ್ವಶನ್ಸ್ ರೈಸ್ ಆಗುತ್ತೆ, ಮೆಂಟಲ್ ಎಬಿಲಿಟಿ ನೀವು ಪ್ರಾಕ್ಟೀಸ್ ಮಾಡೋವರೆಗೂ ಮೆಂಟಲ್ ಎಬಿಲಿಟಿ ಸಾಲ್ವ್ ಆಗಲ್ಲ. ಸಿಂಪಲ್ ಇದಾಗಿ ಏನು ನಾವು ಹೇಳೋದಿದೆ, ಪ್ರಾಕ್ಟೀಸ್ ಮ್ಯಾಥ್ಸ್ಗೆ ಪ್ರಾಕ್ಟೀಸ್, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗ್ತಾರೆ. ಎಸ್ಪೆಷಲಿ ಹೇಳ್ತೀನಿ ಮೆಂಟಲ್ ಎಬಿಲಿಟಿ, ಬಿ ಎ ಸ್ಟೂಡೆಂಟ್ಸ್ ಅವ್ರು ಬಂದಿರ್ತಾರೆ, 10 questions ಬಂದಿದೆ ಅಂದ್ರೆ 9 ಆದ್ರೂ ರೈಟ್ ಆಗ್ಲೇಬೇಕು. ಯಾಕಂದ್ರೆ ನೀವು ಸಾಲ್ವ್ ಮಾಡಿದ್ರೆ ಅಲ್ಲೇ ಆನ್ಸರ್ ಇರುತ್ತೆ, ಬೇರೆ ಆನ್ಸರ್ ಬೇಕಾಗಲ್ಲ. ನೀವೇನಾದ್ರೂ ಅದನ್ನ ಬಿಟ್ಟು ಬಂದ್ರೆ ನೀವು ಬಿಇದವ್ರ ಮೇಲೆ ಹೋಗ್ತಾರೆ, ಬಿಎದವ್ರು ಕೇಳಬೇಕು, ಅವ್ರು ಬಿಇದವ್ರು ಮಾಡೇ ಮಾಡ್ತಾರೆ ಅಂತ ನನಗೆ ಹೇಳ್ತೀನಿ. ಆ ತಕ್ಕಂತ ಅದರಲ್ಲೂ ವೀಕ್ ಇದ್ರೆ ಅವರು ಪ್ರಾಕ್ಟೀಸ್ ಮಾಡಲೇಬೇಕು, ಅವ್ರ ಮೆಂಟಾಲಿಟಿ ಗೊತ್ತಿರುತ್ತೆ. ಏ ನಾನು ಆಮೇಲೆ ಓಕೆ ಅದೇನು 10 marks ಅಲ್ಲ, ಸೊ 90 marks ನನ್ನ ಕೈಯಲ್ಲಿ ಇದೆ,
ನಾನು ಹೇಳ್ತೀನಿ ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ 10 ಕ್ವೆಶ್ಚನ್ಸ್ ಮೆಂಟಲ್ ಎಬಿಲಿಟಿ ಬಿಟ್ರೆ ಅನ್ಕೊಂಡೆ 20 ಕ್ವೆಶ್ಚನ್ಸ್ ನಿಮಗೆ ಒಂದಿಷ್ಟು ಗೊತ್ತಿದ್ದು ರಾಂಗ್ ಮಾಡಿ ಬರ್ತದೆ ಮೊನ್ನೆ ಅಂತ ಇನ್ನೊಂದಿಷ್ಟು ಗೊತ್ತೇ ಇರೋದಿಲ್ಲ ನಿಮ್ಗೆ ಎಲ್ಲಿ ಅಂತಲೂ ಗೊತ್ತಿರೋದಿಲ್ಲ 10 ಕ್ವೆಶ್ಚನ್ಸ್ ನಿಮ್ಗೆ ಗೊತ್ತಿಲ್ಲ ಬಂದಿರುತ್ತೆ ಅಲ್ಲಿ ಏನ್ ಮಾಡ್ತೀರಿ ಎಷ್ಟು ಕ್ವೆಶನ್ಸ್ ಹೋಯ್ತು ನಿಮ್ಗೆ ಟೋಟಲ್ 25 ಕ್ವೆಶನ್ಸ್ ಹೋಯ್ತು ಕಾಂಪಿಟೇಷನ್ ಏನ್ ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ಸ್ಟ್ರಾಟಜಿ ಥಿಂಕ್ ಮಾಡ್ಕೊಳ್ಳಿ ನೀವು ಓಕೆ ನಾನು ಹೆಂಗೆ ಎರರ್ಸ್ನ ತಪ್ಪುಗಳನ್ನ ಹೆಂಗೆ ಕಡಿಮೆ ಮಾಡೋಕೆ ಸಾಧ್ಯ ಆಗುತ್ತಾ ಎಲಿಮಿನೇಷನ್ ಮೆಥಡ್ ಇಂದ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ ಒಂದು ಕ್ವೆಶನ್ ಕೇಳಿದ್ರೆ ನಾಲ್ಕು ಆನ್ಸರ್ ಇರ್ತವಲ್ಲ ನೀವು ರೈಟ್ ಕ್ವೆಶನ್ಸ್ ರೈಟ್ ಮಾಡೋ ಬೇಕಾಗಿಲ್ಲ ಅಲ್ಲಿ ಆ ಮೂರು ಎದಕ್ಕೆ ಸಂಬಂಧಪಟ್ಟಿಲ್ಲ ಆ ಕ್ವೆಶನ್ಗೆ ನಾಲ್ಕು ಮಂದಿ ಕಳ್ಳರು ಅದಾರ ಅಂದ್ರೆ ಕಳ್ಳ ಯಾವಾಗಲೂ ಗೊತ್ತಿದ್ರು ಮೂರು ಮಂದಿನ ಸರಿಸಲೇಬೇಕಲ್ಲ ಹೆಂಗಕ್ಕೆ ಸೊ ಆ ಮೂರು ಮಂದಿ ಯಾರಾದ್ರೂ ಅವ್ರು ಮರಗತ್ತೆ ಕಳ್ಳನ್ನ ಇದ್ದೇ ಹಿಡಿದ್ರೆ सो अदे एलिमिनेशन मेथड ना फॉलो तुम्बा इजी आगत आमले गोतिल्लद क्वेश्चन्स एरडु होरगडे हाक्तारे इन्नू एरडु उळिदुत्ते आ क्वेश्चन्स ना अटेम्प्ट माडि अल्लि 50-50 बरुत्ते आमले नानु ओट्टा क्वेश्चन्स गोतिल्ल अंद दयविट्टु अटेम्प्ट माडबेडि याकंद्रे रांग आगि कन्सिडर आगुत्ते निम्म मार्क्स रिड्यूस आगुत्ते सो गोत्तिद्दोन मेले होगुत्ते सो बिट्रे निमगे अटलीस्ट गोत्तिरोदन्न मार्क्स आद्रू निमगे इरुत्ते ಎಷ್ಟು ರೈಟ್ ಆಗಿದೆ ಆ ಮಾರ್ಕ್ಸ್ ಅಲ್ಲಿ ಮುಳಿಯುತ್ತೆ ಗೊತ್ತಿಲ್ಲದ ಅಟೆಂಡ್ ಮಾಡಿದ್ರೆ ಗೊತ್ತಿರೋದು ಎಷ್ಟು ಕರೆಕ್ಟ್ ಮಾಡಿದ್ರು ಅದರಲ್ಲಿ ಕಡಿಮೆ ಆಗುತ್ತೆ ನಿಮಗೆ ಸೋ ಇದರ ಬಗ್ಗೆನೂ ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅದರ ಬಗ್ಗೆ ಇನ್ನೂ ತಿಳ್ಕೊಳ್ಳಿ ಹೇಗೆ ಲಾಜಿಕ್ ವರ್ಕ್ ಆಗುತ್ತೆ ನೆಗೆಟಿವ್ ಅನ್ನೋದು ಏನಿದೆಲ್ಲ ವರ್ಕ್ ಆಗುತ್ತೆ ತುಂಬ ಇನ್ನು ಸಬ್ಜೆಕ್ಟ್ ಅಂತೂ ನೀವು ಸರ್ ಏನು ಹೇಳ್ತಾರಲ್ಲ ಬುಕ್ಸ್ ರಿವಿಷನ್ ಕ್ವಾಲಿಟಿ ತಗೊಳ್ಳಿ ರಿವಿಷನ್ ಜಿಯೋಗ್ರಫಿ ಜಿಯೋಗ್ರಫಿ ಲೆಕ್ಕ ಕ್ವಶನ್ ಒಂದು ಕ್ವಶನ್ ಪೇಪರ್ ಅಟ್ಲೀಸ್ಟ್ ಎನಲೈಸ್ ಮಾಡೋ ಕ್ವಾಲಿಟಿಯಿಂದ ಎಷ್ಟು ಕ್ವಶನ್ ಕೇಳ್ತಾನೆ ಜಿಯೋಗ್ರಫಿಯಿಂದ ಎಷ್ಟು ಕ್ವಶನ್ ಕೇಳ್ತಾನೆ ಎಕನಾಮಿಕ್ಸ್ ಇಂದ ಎಷ್ಟು ಇದೆ ಮೆಂಟಲ್ ಎಬಿಲಿಟಿ ಇಂದ ಎಷ್ಟು ಇದೆ ಕರೆಕ್ಟ್ ಅಫೇರ್ಸ್ ಎಷ್ಟು ಇದೆ ಇವೆಲ್ಲ ನೀವು ಕ್ವೆಶ್ಚನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದು ನಾನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅದರ ಮೇಲೆ ನಾನು ಎಷ್ಟು ಚೆನ್ನಾಗಿ ವರ್ಕ್ ಔಟ್ ಮಾಡಬೇಕು ಎಷ್ಟು ಟೈಮ್ ಕೊಡಬೇಕು ಅದಕ್ಕೆ ಓಕೆ ನಾನು ಇದರಲ್ಲಿ ವೀಕ್ ಇದ್ದೀನಿ ಆ ವೀಕ್ ಇದ್ದ ಸಬ್ಜೆಕ್ಟ್ ಅಲ್ಲೇ ಜಾಸ್ತಿ ಕ್ವೆಶ್ಚನ್ಸ್ ಬರಾಗುತ್ತೆ ನಾನು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಸೊ ಅದರ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ ಇಲ್ಲ ಅಂತಂದ್ರೆ ಗೊತ್ತಾಗಲ್ಲ ಸುಮ್ಮನೆ ನಾವು ಡಮ್ಮಿಯಾಗಿ ಓದ್ತೀವಿ ಅಯ್ಯೋ ನನ್ನ ಆಗಿಲ್ಲ ನನ್ನ ಫ್ರೆಂಡ್ ಆಯ್ತು ಒಂದು